Hello dear students, welcome back to our economics class. Vidyarthigale neevu hoda class nalli microeconomics dalli baruva 5 unit gala pathyakramada bagge adhyayana madiddira. Ivattina class nalli naavu first unit anna prarambhisona, modle adhyayanavanna prarambhisona. Adralli first unit nalli first point meaning, scope, types, importance and limitations of methodology in economics. Sukshma arthashastrada artha scope andra vyapti, types andra prakaragalu, importance andra mahatva, limitations andra mitigalu anthali naavu ivattina class nalli adhyayana madona. First now introduction to microeconomics. सूक्ष्म अर्थशास्त्र पीठिके नोड़ो पीठिके अंद्र अर्थव्यवस्थे नावेमती परिभावने अध्ययन माती अदर फर्स्ट मैक्रो एकनॉमिक्स अंतर सूक्ष्म अर्थशास्त्र सेकेंड वन मैक्रो एकनॉमिक्स मैक्रो अंद्र समग्र अर्थशास्त्र अंत फर्स्ट सेम सूक्ष्म अर्थशास्त्र बग्गे आळवागि अध्ययन माती ಈ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ವಿಶಾಲಾತ್ಮಕ ಅರ್ಥಶಾಸ್ತ್ರವನ್ನ ನೀವು ಫೈನಲ್ ಇಯರ್ ಕ್ಲಾಸ್ ನಲ್ಲಿ ನೀವು ಅಧ್ಯಯನ ಮಾಡ್ತೀರಾ. ಈಗ ನಾವು ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಈ ಮೈಕ್ರೋ ಎಕನಾಮಿಕ್ಸ್ ಈ ಒಂದು ಎರಡು ಪದಗಳನ್ನ ಪ್ರೊಫೆಸರ್ ರಾಗ್ನರ್ ಫಿಶ್ ಅವರು ಏನು ಮಾಡ್ತಾರೆ 1920 ರಲ್ಲಿ ಬಳಸ್ತಾರೆ ಅಂತ ಹೇಳಬಹುದು. ಮೊದಲನೇದಾಗಿ ನಾವು ಈ ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ಹಲವಾರು ಅರ್ಥಶಾಸ್ತ್ರಜ್ಞರು ವಿಶ್ಲೇಷಿಸಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಡೇವಿಡ್ ರೆಕಾರ್ಡೋರ್ ಆಗಿರ್ಬೋದು, ಜೆ ಬಿ ಸೇಯರ್ ಅವರಾಗಿರ್ಬೋದು, ಆಲ್ಫ್ರೆಡ್ ಮಾರ್ಷಲ್ ಅವರಾಗಿರ್ಬೋದು, ಎಡಮ್ ಸ್ಮಿತ್ ಅವರಾಗಿರ್ಬೋದು, ಈ ರೀತಿ ಹಲವಾರು ಅರ್ಥಶಾಸ್ತ್ರಜ್ಞರು ಏನ್ ಮಾಡಿದಾರ್ರಿ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೀನಿಂಗ್ ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥವನ್ನ ನೋಡೋಣ. ಈ ಸೂಕ್ಷ್ಮ ಅರ್ಥಶಾಸ್ತ್ರ ಎಂಬ ಪದ ಮೈಕ್ರೋ ಎಂಬ ಇಂಗ್ಲಿಷ್ ಪದದಿಂದ ಉತ್ಪತ್ತಿಯಾಗುತ್ತದೆ. ಈ ಇಂಗ್ಲಿಷ್ ಪದ ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಉತ್ಪತ್ತಿಯಾಗುತ್ತದೆ. ಇಲ್ಲಿ ಮೈಕ್ರೋಸ್ ಅಂದ್ರ ಸಣ್ಣದು, ಚಿಕ್ಕದು ಅಂತ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಸ್ತ್ರಕ್ಕ ನಾವೇಂತ ಕರಿತೀವಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಇದರಲ್ಲಿ ನಾವು ಅನುಭೋಗಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಉತ್ಪಾದಕರ ಬಗ್ಗೆ ಅಧ್ಯಯನ ಮಾಡ್ತೀವಿ, ಉದ್ಯೋಗಸ್ಥರ ಬಗ್ಗೆ ಅಧ್ಯಯನ ಮಾಡ್ತೀವಿ, ಮಾರಾಟಗಾರರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಈ ಎಲ್ಲಾ ಅಂಶಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನ ತಿಳಿದುಕೊಳ್ಳೋಣ. ಈ ಅರ್ಥಶಾಸ್ತ್ರ ವ್ಯಾಪ್ತಿಯನ್ನು ನಾವು ಮೂರು ಪ್ರಕಾರಗಳಲ್ಲಿ ನೋಡ್ತೀವಿ. ಫಸ್ಟ್ ಒನ್ ಸರಕುಗಳ ಬೆಲೆ ನಿರ್ಧಾರ. ಸರಕುಗಳ ಬೆಲೆ ನಿರ್ಧಾರ, ಈ ಸರಕುಗಳ ಬೆಲೆ ನಿರ್ಧಾರದಲ್ಲಿ ನಾವು ಎರಡು ರೀತಿಯ ಪ್ರಕಾರಗಳನ್ನು ನೋಡ್ತೀವಿ, ಬೇಡಿಕೆಯ ನಿರ್ಧಾರ ಮತ್ತು ವಿತರಣೆಯ ನಿರ್ಧಾರ ಅಂತೇಳಿ ನಾವು ಎರಡು ಪ್ರಕಾರಗಳಾಗಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ. ಉತ್ಪಾದನಾಂಗಗಳಂದ್ರ ಫ್ಯಾಕ್ಟರ್ ಪ್ರೈಸಿಂಗ್. ಈ ಉತ್ಪಾದನಾಂಗಗಳನ್ನು ನೋಡ ಕೂಡ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಗಳ ಒಳಗೆ ಅಧ್ಯಯನ ಮಾಡ್ತೀವಿ. ಈ ಉತ್ಪಾದನಾಂಗಗಳು ಅಂದ್ರೆ ಯಾವ? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಅದರ ಜೋಡಿ, ಗೇಣಿ, ಕೂಲಿ, ಬಡ್ಡಿ, ಲಾಭ, ಇವುಗಳ ಅಂಶಗಳ ಬಗ್ಗೆ ಎಲ್ಲ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ಉತ್ಪಾದನಾಂಗಗಳ ಬೆಲೆ ನಿರ್ಧಾರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಆರ್ಥಿಕ ಕ್ಷೇಮಾಭಿವೃದ್ಧಿ. ಆರ್ಥಿಕ ಕ್ಷೇಮಾಭಿವೃದ್ಧಿ ಅಂದ್ರ ಥಿಯರಿ ಆಫ್ ಎಕನಾಮಿಕ್ಸ್ ವೆಲ್ಫೇರ್. ಈ ಆರ್ಥಿಕ ಕ್ಷೇಮಾಭಿವೃದ್ಧಿ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಒಳಪಟ್ಟಿದೆ ಅಂತ ಹೇಳ್ಬೋದು. ಇಷ್ಟ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಪ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಕಾರಗಳನ್ನ ತಿಳಿದುಕೊಳ್ಳೋಣ. ಅದರಲ್ಲಿ ಫಸ್ಟ್ ಮೈಕ್ರೋಸ್ಟಾಟಿಕ್ಸ್ ಅಂದ್ರ ಸೂಕ್ಷ್ಮ ಸ್ಥಿರಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ. ಈ ಸ್ಥಿರಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಇದು ಒಂದ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಕಾರಗಳಲ್ಲಿ ಬರುವ ಮೊದಲನೇ ಅಂಶ ಅಂತ ಹೇಳ್ಬೋದು. ಸ್ಥಿರಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಅಂದ್ರ
ಒಂದು ನಿರ್ದಿಷ್ಟ ಕಾಲಮಾನದಲ್ಲಿ ಒಂದು ನಿರ್ದಿಷ್ಟ ಕಾಲಮಾನದಲ್ಲಿ ಅಥವಾ ಸಮಯ ಬಿಂದುವಿನಲ್ಲಿ ಒಂದು ನಿರ್ದಿಷ್ಟ ಕಾಲಮಾನದಲ್ಲಿ ಅಥವಾ ಸಮಯ ಬಿಂದುವಿನಲ್ಲಿ ವಿವಿಧ ಚಲಕಗಳ ನಡುವಿನ ಸಂಬಂಧದ ಅಧ್ಯಯನಕ್ಕೆ ವಿವಿಧ ಚಲಕಗಳ ನಡುವೆ ನಡೆಯುವ ಸಂಬಂಧದ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಮೈಕ್ರೋಸ್ಟಾಟಿಕ್ಸ್ ಅಥವಾ ಸ್ಥಿರಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಕಂಪೇರಿಟಿವ್ ಮೈಕ್ರೋಸ್ಟಾಟಿಕ್ಸ್ ಅಂದ್ರೆ ತುಲನಾತ್ಮಕ ಸೂಕ್ಷ್ಮ ಸ್ಥಿರಾತ್ಮಕ ವಿಶ್ಲೇಷಣೆ ತುಲನಾತ್ಮಕ ಸೂಕ್ಷ್ಮ ಸ್ಥಿರಾತ್ಮಕ ವಿಶ್ಲೇಷಣೆ ಅಂತ ಹೇಳ್ಬೋದು. ಈ ತುಲನಾತ್ಮಕ ಸೂಕ್ಷ್ಮ ಸ್ಥಿರಾತ್ಮಕ ವಿಶ್ಲೇಷಣೆ ಅಂದ್ರೆ ಒಂದು ನಿರ್ದಿಷ್ಟ ಕಾಲಮಾನದಲ್ಲಿ ಅಥವಾ ಸಮಯ ಬಿಂದುವಿನಲ್ಲಿ ವಿವಿಧ ಚಲಕಗಳ ನಡುವಿನ ಸಮತೋಲನವನ್ನು ನಾವೇನಂತ ಕರಿತೀವಿ ತುಲನಾತ್ಮಕ ಸೂಕ್ಷ್ಮ ಸ್ಥಿರಾತ್ಮಕ ವಿಶ್ಲೇಷಣೆ ಅಂತೇಳಿ ಕರಿತೀವಿ. ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಅಂದ್ರೆ ಡೈನಾಮಿಕ್ ಮೈಕ್ರೋ ಅನಾಲಿಸಿಸ್. ಡೈನಾಮಿಕ್ ಮೈಕ್ರೋ ಅನಾಲಿಸಿಸ್ ತುಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಅಂತಂದ್ರ ವಿವಿಧ ಸಮತೋಲನ ಸ್ಥಿತಿಗಳ ನಡುವೆ ಏನಾಗ್ತಾವು ವಿವಿಧ ಸಮತೋಲನ ಸ್ಥಿತಿಗಳ ನಡುವೆ ಸಂಭವಿಸುವ ಎಲ್ಲಾ ಬದಲಾವಣೆಗಳನ್ನ ಸಂಭವಿಸುವ ಎಲ್ಲಾ ರೀತಿಯ ಬದಲಾವಣೆಗಳನ್ನ ನಾವೇನಂತ ಕರಿತೀವಿ ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಅಂತೇಳಿ ಕರಿತೀವಿ. ಈ ರೀತಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಕಾರಗಳನ್ನು ಅಧ್ಯಯನ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನೀವು ಸೂಕ್ಷ್ಮ ಅರ್ಥಶಾಸ್ತ್ರದ ಪೀಠಿಕೆ, ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ, ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಕಾರಗಳನ್ನು ಅಧ್ಯಯನ ಮಾಡಿದ್ರಿ. ಮುಂದಿನ ಕ್ಲಾಸ್ನಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ ಮತ್ತು ಲಿಮಿಟೇಷನ್ಸ್ ಅಂದ್ರೆ ಮಿತಿಗಳನ್ನು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.